ಎಲ್ಲರಿಗೂ ನಮಸ್ಕಾರ ಈ ಕೋವಿಡ್ ಮಹಾಮಾರಿಯ ಒಂದು ಸಂದರ್ಭದಲ್ಲಿ ಸಾವು ಸಂಖ್ಯೆ ಹೆಚ್ಚಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ಮನೆಯಲ್ಲಿ ದುಡಿಯುವ ವ್ಯಕ್ತಿ ಮರಣ ಆಗಿದ್ದಲ್ಲಿ ಮನೆಯಲ್ಲಿ ಇರುವಂತವರು ಆರ್ಥಿಕವಾಗಿ ಸ್ವಾವಲಂಬಿ ಅಲ್ಲದೇ ಇದ್ದ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಹಿರಿಯರನ್ನು ಪೋಷಿಸುವುದು ಬಹಳ ತೊಂದರೆ ಆಗುತ್ತದೆ ಇಂಥ ಸಂದರ್ಭದಲ್ಲಿ ಮಕ್ಕಳ ಒಂದು ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಭಾಳಷ್ಟು ಈ ಘೋಷಣೆಗಳು ಆಗಿರುವುದು ತಮಗೆ ಗೊತ್ತಿದೆ ನಿನ್ನೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಿಂದ ಮತ್ತು ನ್ಯಾಷನಲ್ ಆಯೋಗದಿಂದ ರಾಷ್ಟ್ರೀಯ ಆಯೋಗದಿಂದಲೂ ಮತ್ತು ರಾಜ್ಯ ಆಯೋಗದಿಂದಲೂ ಕೂಡ ನಮ್ಮ ಜಿಲ್ಲಾಡಳಿತಕ್ಕೆ ಈ ಜಿಲ್ಲಾಡಳಿತದ ಏನು ಸಮಿತಿ ಇದೆ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಈ ಕಮಿಟಿಗೆ ಆದೇಶಗಳು ಬಂದಿದೆ ಅದರ ಪ್ರಕಾರ ನಾವು ಆ ಮಗುವಿಗೆ ತಕ್ಷಣ ಇಡಬೇಕಾಗಿರ್ತಕ್ಕಂಥ ಸ್ಪಂದನೆಗಳನ್ನು ಮಾಡ್ತೀವಿ ಅವ್ರ ಮಕ್ಕಳು ಯಾವುದಾದ್ರೂ ಖಾಸಗಿ ಶಾಲೆಯಲ್ಲಿ ಓದುತ್ತಾ ಇದ್ದರೆ ಆ ಮಗುವಿಗೆ ಫೀಸ್ ಕಟ್ಟದೇ ಇರುವ ಕಾರಣದಿಂದ ಅವರನ್ನು ಬೇರು ಶಾಲೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಬಾರದು ಅಂತ ರೈಟ್ ಟು ಎಜುಕೇಷನಲ್ಲಿನೂ 12(1)(c) ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ ಸಿ ಪ್ರಕಾರ ಅವರು ಫೋರ್ಸ್ ಮಾಡೋಂಗಿಲ್ಲ ನಮ್ಮ ಜಿಲ್ಲಾ ಮಟ್ಟದ ಸಮಿತಿಯಿಂದ ಅವರಿಗೆ ಸರ್ಕಾರದಿಂದಲೇ ರೀಇಂಬರ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ವ್ಯವಸ್ಥೆ ಮಾಡ್ತೀವಿ ಮಕ್ಕಳು ಏನಾದರೂ ಸಮಸ್ಯೆಗೆ ಒಳಪಟ್ಟಿದ್ರೆ ತಕ್ಷಣ 1098 ಚೈಲ್ಡ್ ಹೆಲ್ಪ್ಲೈನ್ಗೆ ಕರೆ ಮಾಡಬೇಕು ಅಥವಾ 112 ಪೊಲೀಸ್ ಕರೆಗೆ ಹೆಲ್ಪ್ಲೈನ್ಗೆ ಕರೆ ಮಾಡಬೇಕು ಅಥವಾ ಈ ಯಾರಾದರೂ ಮಗುಗೆ ಮಾನಸಿಕವಾಗಿ ಭಾಳ ಸಮಸ್ಯೆ ಇದ್ದರೆ 144 99ಗೆ ಟೆಲಿ ಕೌನ್ಸಿಲಿಂಗ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಇದೆಲ್ಲರೂ ಅದನ್ನು ಸದುಪಯೋಗ ಮಾಡಬೇಕು ಮಗುಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಇದೆ ಅದೊಂದು PPF ಸ್ಕೀಮ್ ಆಗಿ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಥರ ಅದು ವರ್ಕ್ ಆಗುತ್ತದೆ ಎಲ್ಲರೂ ಕೂಡ ಅದಕ್ಕೆ ದುಡ್ಡನ್ನು ತುಂಬಿಸಿ ಇಟ್ಟಿದ್ದಲ್ಲಿ ಆ ಮಕ್ಕಳಿಗೆ ಒಂದು ಇನ್ಶೂರೆನ್ಸ್ ಆಗಿ ಅದೊಂದು ನೆರವಾಗಿ ನಿಲ್ಲುತ್ತೆ ಎನ್ನುವುದು ನನ್ನ ವೈಯಕ್ತಿಕ ಒಂದು ಮನವಿಯಾಗಿದೆ ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಜುವೆನೈಲ್ ಜಸ್ಟಿಸ್ ಫಂಡ್ ಅಂತ ಒಂದು SBI ಒಂದು ಅಕೌಂಟ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅವರು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ದಾನಿಗಳು ದಯವಿಟ್ಟು ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಇಷ್ಟಪಟ್ಟರೆ ಅದರಲ್ಲಿ ಮಾಡಬಹುದಾಗಿದೆ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ಸಿವಿಲ್ ಜಡ್ಜ್ನವರು ಬಂದಿದ್ದಾರೆ ಮಾನ್ಯರು ನಮ್ಮ ಮಕ್ಕಳಿಗೆ ಕೋರ್ಟ್ನಿಂದ ಬೇಕಾಗಿರುವಂಥ ಲೀಗಲ್ ಹೈಯರ್ ಸರ್ಟಿಫಿಕೇಟು ಮತ್ತು ಸಕ್ಸೆಷನ್ ಸರ್ಟಿಫಿಕೇಟು ಆಸ್ತಿಗಳ ಸಕ್ಸೆಷನ್ ಸರ್ಟಿಫಿಕೇಟ್ ಏನಾದಿದ್ದರೆ ಅಂಥದ್ದೆಲ್ಲವನ್ನು ತ್ವರಿತವಾಗಿ ತಂದುಕೊಡಲಿಕ್ಕೆ ನಮ್ಮ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ತಾಲೂಕುಗಳಲ್ಲಿ ಕೋರ್ಟ್ಗಳಲ್ಲಿ ಇರುವಂಥ ಎಲ್ಲ ಅಡ್ವೊಕೇಟ್ಸ್ಗಳು ವಾಲಂಟಿಯರ್ಸ್ ಆಗಿ ಬಂದಿರೋರ ಪಟ್ಟಿಯನ್ನು ಕ್ರೋಢೀಕರಿಸಿ ಅವ್ರ ಮೂಲಕ ಇದನ್ನು ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿ ಬಂದಿದ್ದಾರೆ ಸೋಷಿಯಲ್ ವೆಲ್ಫೇರ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳಲ್ಲಿ ನಮ್ಮ ಮಕ್ಕಳನ್ನು ಸಮಸ್ಯೆಗೊಳಪಟ್ಟ ಮಕ್ಕಳನ್ನು ತಕ್ಷಣವೇ ಅಲ್ಲಿ ಸೇರಿಸಿ ಅವರಿಗೆ ಊಟ ಉಪಚಾರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶೇಷವಾಗಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೂಡ ನಾವು ಗುರುತಿಸಿ ಇಂತಹ ಮಕ್ಕಳಿಗೆ ನೆರವಾಗಿರಬೇಕಂತ ನಮ್ಮ ಉಪವಿಭಾಗಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ಆಸ್ಪತ್ರೆಗಳಲ್ಲಿ ಕಳೆದ March 2020 ಯಾವುದಾದರೂ ವ್ಯಕ್ತಿಗಳು ನಿಧನ ಆಗಿದ್ದಲ್ಲಿ ಭಾಳ ಹಿರಿಯರಲ್ಲದೆ ಈ ಪ್ಯಾರೆಂಟ್ ಇಮಿಡಿಯೇಟ್ ಪ್ಯಾರೆಂಟ್ ಆಗಿರುವಂಥ ಏಜ್ನಲ್ಲಿ ನಿಧನ ಆಗಿದ್ದರೆ ಅವ್ರ ಮನೆಯಲ್ಲಿ ಮಕ್ಕಳಿದ್ದು ಅವರಿಗೆ ಅವರ ಇನ್ನೊಬ್ಬ ಲಿವಿಂಗ್ ಪ್ಯಾರೆಂಟ್ಗೆ ಆ ಮಗುವನ್ನು ನೋಡಿಕೊಳ್ಳುವ ಸ್ಥೈರ್ಯ ಇದೆಯೋ ಇಲ್ಲವೋ ಅನ್ನೋದನ್ನು ಗುರುತಿಸಿ ಇದ್ದಲ್ಲಿ ನಾವು ದಾಖಲು ಮಾಡ್ಕೊಳ್ತೀವಿ ಇಲ್ಲದಿದ್ದಲ್ಲಿ ಈ ನಮ್ಮ JJ Act ಪ್ರಕಾರ ಏನು ಸವಲತ್ತುಗಳು ನೀಡಬೇಕಾಗಿದೆಯೋ ಅದನ್ನು ನೀಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಇದು ದಾಖಲೀಕರಣ ಬಹಳ ಮುಖ್ಯವಾಗಿದೆ ಅದಕ್ಕೆ ನ್ಯಾಷನಲ್ ಕಮಿಷನ್ ವತಿಯಿಂದ ಬಾಲ್ ಸ್ವರಾಜ್ ಎನ್ನುವಂಥ ಒಂದು ಆನ್ಲೈನ್ ಪೋರ್ಟಲನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ ಆ ಪೋರ್ಟಲ್ನಲ್ಲಿ ಆ ಮಗುವಿನ ಎಲ್ಲ ಮಾಹಿತಿಗಳನ್ನು ಎಂಟ್ರಿ ಮಾಡ್ತೀವಿ ಮಗುವಿನ ಮಾಹಿತಿ ಬಹಳ ಮುಖ್ಯ ಅವರ ಪ್ರೈವಸಿ ಬಹಳ ಮುಖ್ಯ ಅದನ್ನು ನಾವು ಉಳಿಸುವುದರಲ್ಲಿ ಬಹಳ ಹೆಚ್ಚಿನ ಗಮನ ಕೊಡ್ತಾ ಇದ್ದೀವಿ ಯಾವಾಗ ಚೈಲ್ಡ್ ವೆಲ್ಫೇರ್ ಕಮಿಟಿನವರು ಈ ಮಗು ಅಡಾಪ್ಷನ್ಗೆ ಯೋಗ್ಯ ಇದೆ ಅನ್ನೋಂಥ ಘೋಷಣೆ ಮಾಡ್ತಾರೆ ಆವಾಗ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿನಲ್ಲಿ ಈ ಮಗುವಿನ ಮಾಹಿತಿಯನ್ನು ಅಲ್ಲಿ ಇಂಡೀಕರಣ ಮಾಡಿ ಯಾರಾದರೂ ಅಡಾಪ್ಷನ್ ತೊಗೊಳ್ಳಿಕ್ಕೆ ಬರುವಂಥ ಪ್ಯಾರೆಂಟ್ಸ್ಗಳಿಗೆ ನಾವು ಕಾನೂನು ಪ್ರಕಾರ ಕ್ರಮ ವಹಿಸ್ತೀವಿ ಇದಲ್ಲದೆ ನಾವು ಸಕಾಲದಲ್ಲಿ ಡೆತ್ ಸರ್ಟಿಫಿಕೇಟನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಅಥವಾ ಮುನಿಸಿಪಾಲ್ಟಿಗಳಲ್ಲಿ ವಿತರಣೆ ಮಾಡಲಿಕ್ಕೆ ನಾವು ಕಳೆದ ಒಂದು ವರ್ಷದಿಂದ ಎಷ್ಟು ಕೇಸಸ್ ಆಗಿದೆ ಕ್ರಾಸ್ ಚೆಕಿಂಗ್ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮ ಮಾಡಲಿಕ್ಕೆ ನಾವು ಎಲ್ಲ ನಿರ್ದೇಶನಗಳನ್ನು ಕೂಡ ನೀಡಿದ್ದೇವೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ
ಮಕ್ಕಳಿಗೆ ಆರೈಕೆ ಮಾಡಲಿಕ್ಕೆ ನರೇಗಾ ವರ್ಕ್ಸೈಟ್ ನಲ್ಲಿ ಇರುವ ಕ್ರಷೇಲ್ ನಲ್ಲಿ ಕೂಡ ಅವಕಾಶ ಇದೆ. ಜಿಲ್ಲಾ ಪಂಚಾಯತ್ ಮೇಡಂ ಅವರು ಕೂಡ ಅದನ್ನ ಆದೇಶವನ್ನು ಮಾಡಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ದಿನನಿತ್ಯನು ಕೂಡ ಎಷ್ಟು ಮಕ್ಕಳು ತೊಂದರೆಯಲ್ಲಿದ್ದಾರೆ ಅಥವಾ ಸಂರಕ್ಷಣೆಗೆ ಸುರಕ್ಷತೆಗೆ ಯೋಗ್ಯರಾಗಿದ್ದಾರೆ ಅಥವಾ ಸುರಕ್ಷತೆಗೆ ಕಾಯ್ತಾ ಇದ್ದಾರೆ ಎನ್ನುವ ಪಟ್ಟಿಯನ್ನು ಎಲ್ಲ ನಮ್ಮ ವಿಲೇಜ್ ಅಕೌಂಟ್ಗಳು ಪಿ ಡಿ ಒಗಳಿಂದ ಪಡೆದು ದಿನನಿತ್ಯ ಅದನ್ನು ಅವರಿಗೆ ಆರೈಕೆ ಮಾಡಲಿಕ್ಕೆ ಬೇಕಾಗಿರುವಂಥ ಪರಿಶೀಲನೆಗಳನ್ನು ಕ್ರಮಗಳನ್ನು ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಜಿಲ್ಲಾಡಳಿತವು ಕಾರ್ಯಪೂರ್ತರಾಗಿದೆ. ತಾವು ಎಲ್ಲಾದರೂ ಯಾವುದಾದ್ರೂ ಮಗುವನ್ನು ಈ ಥರ ಪೋಷಕರು ಇಲ್ಲದೆ ಕಂಡಿದ್ದಲ್ಲಿ ತಕ್ಷಣ 1098ಗೆ ಅಥವಾ 112ಗೆ ಕರೆ ಮಾಡಿ ಮಾಹಿತಿಯನ್ನು ನೀಡ್ರಿ. ನಮ್ಮ ಭಾರತದ ಭವಿಷ್ಯನೇ ಇಂದಿನ ಮಕ್ಕಳು, ಅವರೆಲ್ಲರಿಗೂ ಕಾನೂನುಬದ್ಧವಾದಂಥ ಹಕ್ಕುಗಳನ್ನು ದೊರೆಯುವುದರಲ್ಲಿ ನಾವೆಲ್ಲರೂ ಸಹಕಾರಿಯಾಗೋಣ. ಧನ್ಯವಾದಗಳು.